ಅಜಾತ ಶತ್ರು ಆಸ್ಕರ್ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ ಆಸ್ಕರ್ ನಿಧನದಿಂದ ರಾಜಕೀಯ ರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ ಸೊ ಆಸ್ಕರ್ ಸೇವೆಯನ್ನ ಪ್ರಧಾನಿ ಮೋದಿ ಸ್ಮರಿಸಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡುವ ಮೂಲಕವಾಗಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಇದು ಆಸ್ಕರ್ ಫರ್ನಾಂಡಿಸ್ ಅವರ ವಿಚಾರದಲ್ಲಿ ಅವರು ಬಂದಿರುವಂಥ ರೀತಿ ಎಲ್ಲವನ್ನು ಕೂಡ ನೆನಪಿಸಿಕೊಂಡು ಅವರು ಹೇಳಿದ್ದಾರೆ ಇದು ನರೇಂದ್ರ ಮೋದಿ ಅವರ ಟ್ವಿಟ್ ಟ್ವೀಟ್ ಮಾಡಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ಅವ್ರದೇ ರೀತಿಯಲ್ಲಿ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅವ್ರ ಕುಟುಂಬಸ್ಥರಿಗೆ ಒಂದಿಷ್ಟು ಧೈರ್ಯ ಸಿಗಲಿ ಅವ್ರನ್ನ ಕಳೆದುಕೊಂಡು ತಡ್ಕೊಳ್ಳುವಂಥ ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಟ್ವೀಟ್ ಮೂಲಕವಾಗಿ ಸಲ್ಲಿಸಿದ್ದಾರೆ ಇನ್ನು ಆಸ್ಕರ್ ಫರ್ನಾಂಡಿಸ್ ಅವರ ವಿಚಾರದಲ್ಲಿ ಅನೇಕರು ಸಂತಾಪವನ್ನು ಕೂಡ ಸೂಚಿಸಿದರು ಇನ್ನು ಅನೇಕರು ಕೂಡ ಅವರ ಪಾರ್ಥಿವ ಶರೀರದ ಬಳಿಗೆ ಹೋಗ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ಸೊ ಸಂಜೆ ನಾಲ್ಕು ಗಂಟೆಗೂ ಕೂಡ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಸಂತಾಪ ಸೂಚನೆಯ ಕಾರ್ಯವನ್ನು ಕೂಡ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಆಗಲೇ ಹೇಳ್ತಾ ಇದ್ರು ನಾಲ್ಕು ಗಂಟೆ ನಾಲ್ಕು ಮೂವತ್ತು ಅಂತ ಹೇಳಿ ಸೊ ಅಲ್ಲಿ ಕೂಡ ಸಂತಾಪವನ್ನು ಸೂಚಿಸ್ತಾರೆ ಇನ್ನು ಮಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನ ಕಚೇರಿಯಲ್ಲೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಲ್ಲಿಂದ ಬೆಂಗಳೂರಿಗೆ ರಾತ್ರಿ ಕರೆತರುವಂತಹ ಸಾಧ್ಯತೆ ಇದೆ ಬೆಂಗಳೂರಿಗೆ ತಂದ ನಂತರ ಬೆಂಗಳೂರಿನಲ್ಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಸೊ ಅಲ್ಲಿ ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡಬೇಕು ಇನ್ನು ದೆಹಲಿಯಿಂದ ಅನೇಕ ನಾಯಕರು ಕೂಡ ಬರುವಂತಹ ಸಾಧ್ಯತೆ ಇದೆ ಸೋನಿಯಾ ಗಾಂಧಿ ಅವರಿಗೆ ಆಗಕ್ಕೆ ಆಗದೇ ಇದ್ದರೂ ಕೂಡ ರಾಹುಲ್ ಗಾಂಧಿ ಅವರು ಬರ್ತಾರೆ ಸೊ ಇನ್ನೊಂದು ಕಡೆಗೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಅವರ ಭಾವಚಿತ್ರವನ್ನು ಇಟ್ಟು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ ಸೊ ಈಗ ನಾಲ್ಕು ನಾಲ್ಕು ಮೂವತ್ತಕ್ಕೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಎಲ್ಲ ನಾಯಕರು ಸೇರಿ ಈಗ ಭಾವಪೂರ್ಣವಾಗಿರುವಂಥ ಶ್ರದ್ಧಾಂಜಲಿನ ಸಲ್ಲಿಸುವಂಥ ಕಾರ್ಯವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಪಾರ್ಥಿವ ಶರೀರವೂ ಕೂಡ ಅಲ್ಲಿಗೆ ಬರುತ್ತೆ ಕೆ ಪಿ ಸಿ ಕಚೇರಿಯಲ್ಲಿ ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗತ್ತೆ ದೆಹಲಿಯ ಅನೇಕ ನಾಯಕರು ಕೂಡ ಬರುವಂಥ ಸಾಧ್ಯತೆ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರದೇ ಇದ್ರು ಕೂಡ ರಾಹುಲ್ ಗಾಂಧಿ ಅವರು ಬಂದೇ ಬರ್ತಾ ಇರೋಂಥ ನಿರೀಕ್ಷೆ ಅವರ ಕುಟುಂಬಸ್ಥರಿಗಂತೂ ಇದ್ದೇ ಇದೆ ಸೋನಿಯಾ ಗಾಂಧಿಯವರು ಬಂದರೂ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಬಟ್ ಅವರ ಆರೋಗ್ಯ ಸರಿ ಇಲ್ಲ ಅವರು ಬರುವಂಥ ಸಾಧ್ಯತೆ ತುಂಬ ಕಡಿಮೆ ರಾಹುಲ್ ಗಾಂಧಿಯವರು ಬರಬಹುದು ಸೊ ಇನ್ನುಳಿದಂತೆ ಈಗ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೆಲವು ಕಡೆಗಳಲ್ಲಿ ಮಾಡಲಾಗ್ತಾ ಇದೆ ಜೊತೆಗೆ ಅಂತ್ಯಕ್ರಿಯೆಯನ್ನು ಉಡುಪಿಯಲ್ಲೇ ಮಾಡಲಾಗುತ್ತೆ ಅನ್ನೋದನ್ನು ಈಗಾಗಲೇ ಅವರ ಕುಟುಂಬಸ್ಥರು ಹೇಳಿದ್ದಾರೆ ಸೊ ಹಾಗಾಗಿ ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಕಚೇರಿಯಲ್ಲಿ ಅಂತಿಮ ದರ್ಶನವನ್ನು ಮಾಡ್ತಾರೆ ಅದಾದ ನಂತರ ಬೆಂಗಳೂರಿನ ಕೆ ಪಿ ಸಿ ಸಿ ಕಚೇರಿಯಲ್ಲೂ ಕೂಡ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಇವತ್ತು ನಾಳೆ ಮಾಡ್ತಾರೆ ಅದಾದ ನಂತರ ಉಡುಪಿಯಲ್ಲೂ ಕೂಡ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಮಾಡ್ತಾರೆ ಜೊತೆಗೆ ಉಡುಪಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅದು ನಾಳೆ ಆಗ್ಬೋದು ಅಥವಾ ನಾಡಿದ್ದು ಆಗ್ಬೋದು